ಒಂದು ಕಡೆ ಮುಖ್ಯಮಂತ್ರಿ ನೂತನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸಕ್ಕೆ ಬೆಂಬಲಿಗರು ಬರ್ತಾ ಇದ್ದಾರೆ, ಶುಭ ಕೋರೋದಕ್ಕೆ ಹೂಗುಚ್ಛವನ್ನು ಹಿಡಿದು ಬರ್ತಾ ಇದ್ದಾರೆ. ಮುಖ್ಯಮಂತ್ರಿ ಆ ನಿವಾಸ ಏನಿದೆ ಕುಮಾರಕೃಪಾ ರಸ್ತೆಯಲ್ಲಿ, ಅಲ್ಲಿ ಮತ್ತೊಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಯನ್ನು ಭೇಟಿಯಾಗಿದ್ದಾರೆ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ. ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಅವರು ಕೂಡ ಸಚಿವಾಕಾಂಕ್ಷಿ, ಅವರು ಮಂತ್ರಿಮಂಡಲಕ್ಕೆ ಸೇರ್ಪಡೆಯಾಗಬೇಕು ಅಂತಕ್ಕಂಥ ಆಸೆ ಇದೆ. ಸೊ ಹಾಗಾಗಿ HY ಮೇಟಿ ಅವರು ಕೂಡ ಬಂದು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ, ಬಸವರಾಜ ರಾಯರೆಡ್ಡಿ ಅವರು ಭೇಟಿಯಾಗಿದ್ದಾರೆ. ಒಂದು ಮೂಲದ ಪ್ರಕಾರ ಬಸವರಾಜ ರಾಯರೆಡ್ಡಿ ಅವರನ್ನೇ ಸ್ಪೀಕರ್ ಮಾಡಿದ್ರೆ ಹೇಗೆ ಅನ್ನೋ ಯೋಚನೆಗಳು ಕೂಡ ಬಂತಂತೆ. ಬಟ್ ಇದೇನು ಫೈನಲ್ ಆದಂಗೆ ಕಾಣಿಸ್ತಾ ಇದೆ. ಕೇವಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾತ್ರವಲ್ಲ, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿಯನ್ನು ಭೇಟಿ ಮಾಡ್ತಾ ಇದ್ದಾರೆ. ಸಿಎಂ ಅನ್ನು ಭೇಟಿ ಮಾಡಿದ್ದಾರೆ ನೂತನ DG ಅಂಡ್ IG ಅಲೋಕ್ ಮೋಹನ್. ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಅಧಿಕಾರಿಗಳು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅಂದರೆ ಟಾಪ್ ರ್ಯಾಂಕಲ್ಲಿರ್ತಕ್ಕಂಥ ಅಧಿಕಾರಿಗಳು, ಎಸ್ಪೆಷಲಿ IAS ಮತ್ತು IPS ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅಭಿನಂದನೆ ಸಲ್ಲಿಸುವುದು ಒಂದು ನೆಪ. ತಮ್ಮನ್ನು ಎಲ್ಲೋ ಹೇಳದೆ ಕೇಳದೆ ನೀರು ನೆಡೆಯಿಲ್ಲದೆ ಕಡೆ ಎತ್ತಾಕ್ಬಿಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ, ಇವೆಲ್ಲವೂ ಇರುತ್ತೆ ಕೆಲವೆಲ್ಲ. ಅಥವಾ ಇವರು ಇನ್ನೆಲ್ಲೋ ಕಡೆ ಟ್ರಾನ್ಸ್ಫರ್ ಕೇಳೋದಕ್ಕೆ ಅಂತ ಆಕಾಂಕ್ಷಿತರಾಗಿರ್ತಾರೆ. ಮುಖ್ಯಮಂತ್ರಿಗಳ ವಿಶ್ವಾಸವನ್ನು ಗಳಿಸ್ಕೋಬೇಕು ಅಂತಕ್ಕಂಥದ್ದು ಸಹಜವಾಗಿ ಅಧಿಕಾರಿಗಳಿಗಿರ್ತಕ್ಕಂಥ ಆಕಾಂಕ್ಷೆ. ಹಾಗಾಗಿ ಈಗ DG ಅಂಡ್ IG ಅಲೋಕ್ ಮೋಹನ್ ಅವರು, ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಅವರು, ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸೋದು, ನಾವಿದ್ದೀವಿ ಸರ್ ನಿಮ್ಮ ಜೊತೆಯಲ್ಲಿ, ನಾವು ನಿಮ್ಮ ಬೆಂಬಲಿಗರು ಅಂತ ತೋರಿಸ್ಕೊಳ್ಳೋದಕ್ಕೆ. ಬಂದವರೆಲ್ಲರೂ ಮುಖ್ಯಮಂತ್ರಿ ಭೇಟಿಯಾಗೋದು ಸ್ವಲ್ಪ ಕಷ್ಟ, ಬಟ್ ಈ ಥರ ಹಿರಿಯ ಅಧಿಕಾರಿಗಳು ಬಂದಾಗ ಅಥವಾ ಶಾಸಕರುಗಳು ಬಂದಾಗ ಸಹಜವಾಗಿ ಭೇಟಿ ಮಾಡ್ತಾರೆ.